ನೋಡಿ, ನಾನೀಗ ನನ್ನ ತಂಗಿ ಮನೆಗೆ ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಹೂವಿನ ಗಿಡ ಇದೆ ಅಂದರೆ, ಮನೆ ಸುತ್ತ ಎಷ್ಟು ಚಂದ ಹೂವಿನ ಗಿಡ ಮಾಡ್ಕೊಂಡಿದ್ದಾರೆ ಅಂದರೆ, ನಾನೀಗ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಬೇರೆ ಹೂವಿನ ಗಿಡ, ಇದು ಒಂದು ಜಾತಿ. ಈ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಇದು ಇನ್ನೊಂದು ರೀತಿದು, ಇದಿನ್ನೂ ಹೂವು ಬಿಟ್ಟಿಲ್ಲ, ಬಿಡ್ಬೋದು ಸದ್ಯದಲ್ಲಿ. ಆಮೇಲೆ ಇಲ್ಲಿ ನೋಡಿ, ಇದು ಒಂದು ಜಾತಿ ಹೂವಿನ ಗಿಡ. ಎಷ್ಟು ಕಲ್ಲರ್ ಇದೆ ಅಂತ ನೀವೇ ಲೆಕ್ಕ ಮಾಡ್ತಾ ಹೋಗಿ, ನಿಮಗೆ ಗೊತ್ತಾಗತ್ತೆ. ಆಮೇಲೆ ಇಲ್ಲಿ ನೋಡಿ, ಇದು ಹೇಗಿದೆ ಅಂತ, ಎಷ್ಟು ಚೆನ್ನಾಗಿದೆ ಸುಂದ್ರಿ. ತುಂಬ ಚೆನ್ನಾಗಿದೆ ಹೂವಿನ ಗಿಡ, ಇದ್ರ ತುಂಬ ಹೂವಾಗಿದೆ ನೋಡಿ. ಇಲ್ಲಿ ಸ್ವಲ್ಪ ಬಗ್ಸೋಕ್ಕೂ ನನಗೆ ಎಲ್ಲಿ ಮುರಿದು ಹೋಗುತ್ತೇನೋ ಹೂವಿನ ಗಿಡ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಇದು ನೋಡಿ, ಇದು ಕೆಂಪು ಹೂ, ಕೆಂಪು, ಇನ್ನು ಮೊಗ್ಗಾಗಿದೆ ಅಷ್ಟೇಯ, ಇನ್ನು ಹೂವು ಅರಳಿಲ್ಲ. ಇದನ್ನು ಸದ್ಯದಲ್ಲಿ ಹೂವಾಗತ್ತೆ, ದೊಡ್ಡ ಮೊಗ್ಗು ಬಿಟ್ಟಿದೆ. ಮುರಿದ್ರೆ ಎಳೆದ್ರೆ ಮತ್ತೆ ಮುರಿದು ಹೋಗುತ್ತೇನೋ ಅನಿಸುತ್ತೆ, ಬೇಡ, ಹೀಗೆ ಅರಳಲ್ಲಿ ಅಲ್ಲೇಯ, ಚೆನ್ನಾಗಿರುತ್ತೆ. ಇದು ನೋಡಿ, ಇದೊಂಥರ ಕಲ್ಲರು, ಇದಿನ್ನು ಹೂವು ಮೊಗ್ಗು ಆಗ್ತಾಯಿದೆ ಅಷ್ಟೇಯ, ಇನ್ನೂ ಆಗಿಲ್ಲ, ಸದ್ಯದಲ್ಲೇ ಹೂವು ಅರಳತ್ತೆ. ಅರಳಿದ್ಮೇಲೆ ಇದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಕೆಂಪು ಅನಿಸುತ್ತೆ ಇದು ನೋಡಿದರೆ, ಇದು ಇನ್ನು ಇದು ಹೂವು ಆಗಿಲ್ಲ, ಇನ್ನೂ ಹೂವು ಆಗ್ತಾ ಇರೋದಷ್ಟೇ. ಇದು ನೋಡಿ ಕಾಣ್ತಾ ಇದೆ ಅಲ್ವಾ, ಇದು ಹಳದಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಹೂವು. ಇದು ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ದೇವರಿಗೂ ಪ್ರೀತಿ ಆಗುತ್ತೆ, ಮನುಷ್ಯರಿಗೂ ಇಷ್ಟ ಆಗುತ್ತೆ. ಯಾರು ನೋಡಿದರೂ ಅದಕ್ಕೆ ಮರಳಾಗದೇ ಇದ್ದವ್ರು ಯಾರೂ ಇರಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಹೂವಿನ ಗಿಡ. ಇದಿನ್ನು ಹೂವಿನ ಹೂವು ಆಗಿಲ್ಲ, ಇದೊಂದು ಕಲ್ಲರು, ಇನ್ನೂ ಸದ್ಯದಲ್ಲಿ ಹೂವು ಅರಳತ್ತಿದೆ. ಆಮೇಲೆ ಇದು ಇದು ಒಂಥರದ್ದು, ಇಲ್ಲೇ ಮೂರು ನಾಲ್ಕು ರೀತಿದು ಇಲ್ಲಿದೆ. ಎಷ್ಟು ಥರ 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 ಹೂವಿನ ಗಿಡ ಇದೆ ನೋಡಿ. ಇದಿನ್ನೂ ಆಗಿಲ್ಲ, ಇನ್ನೂ ಇನ್ನು ಹೂ ಮೊಗ್ಗು ಹೊರಡ್ತಾ ಇದೆ ಅಷ್ಟೇಯ, ಇನ್ನು ಆಗ್ಬೋದು ಸದ್ಯದಲ್ಲೇ ಆಗುತ್ತೆ. ಇದು ಸಹ ಇದು ನೋಡಿದರೆ ಹಳದಿ ಸಣ್ಣ ಹೂವು ಅನಿಸುತ್ತೆ, ಇದು ನೋಡಿದರೆ ಮೊಗ್ಗು ನೋಡಿದರೆ. ಇನ್ನು ಹೂವು ಆಗಿಲ್ಲ, ಇದು ಹೂವು ಆಗುತ್ತೆ. ಇದು ಕೆಂಪು, ಇದಕ್ಕೆ ನೋಡಿದರೆ ಗೊತ್ತಾಗತ್ತೆ, ಸಣ್ಣ ಜಾತಿ ಇರುತ್ತಲ್ವಾ ಸಣ್ಣದು, ಅದು ಕೆಂಪು ಇದು ಹೂವಿನ ಗಿಡ. ಇನ್ನು ಮೊಗ್ಗಾಗಿದೆ ಅಷ್ಟೇಯ. ಆಮೇಲೆ ಇದು ಕೆಂಪುದರಲ್ಲಿ ದೊಡ್ಡ ಜಾತಿ, ಇದು ಎಳೆಯೋದಕ್ಕೆ ಸ್ವಲ್ಪ ಹೆದರಿಕೆ ಆಗಿದೆ, ತುಂಬ ಸೂಕ್ಷ್ಮವಾಗಿರುತ್ತೆ ಇದು ಗಿಡ. ಸ್ವಲ್ಪ ಹೀಗೆ ಬಗ್ಸಿದ್ರೆ ಸಾಕು ಮುರಿದು ಹೋಗಿಬಿಡತ್ತೆ ಅಂತ ನನಗೆ ಅನಿಸುತ್ತೆ, ಮುರಿದು ಹೋಗುತ್ತೆ ಅಂತ. ಹಾಗಾಗಿ ಇದನ್ನು ನಾನು ಬಗ್ಸೋಕ್ಕೆ ಹೋಗೋದಿಲ್ಲ. ಆದರೆ ಎಷ್ಟು ಚೆನ್ನಾಗಿದೆ ಕೆಂಪು ಜಾತಿ, ಆ ಮೊಗ್ಗು ನೋಡಿದರೆ ಗೊತ್ತಾಗುತ್ತೆ, ಕೆಂಪಲ್ಲಿ ಇನ್ನೂ ಅರಳ್ತಾ ಇದೆ ಅಷ್ಟೇ, ದೊಡ್ಡದು, ತುಂಬ ಚೆನ್ನಾಗಿರುತ್ತೆ ಇದು ಹೂವು, ಆದರೆ ಇನ್ನೂ ಆಗಿಲ್ಲ. ಇದು ಕೆಂಪುದರಲ್ಲಿ ಸಣ್ಣ ಜಾತಿ, ಇದು ಇದು ಮೊಗ್ಗು ನೋಡಿದರೆ ಗೊತ್ತಾಗತ್ತೆ, ಇದು ಕೆಂಪುದರಲ್ಲಿ ಸಣ್ಣ ಹೂವು ಆಗುತ್ತಲ್ಲ, ಇಷ್ಟಿಷ್ಟೇ ದೊಡ್ಡ ಹೂವು ಆಗುತ್ತೆ ಅದು. ಇದು ಇದು ಉಗುರು ಬಣ್ಣ ನೋಡಿ ಕಾಣಿಸುತ್ತೆ ಅನಿಸುತ್ತೆ ನಿಮಗೆ, ಈ ಬಣ್ಣ ಈ ಥರ ಬಣ್ಣದು ಇದು ಇದು ಗಿಡ. ಯಾಕೆಂದರೆ ಇದು ಗಿಡ ನೋಡಿದರೆ ಗೊತ್ತಾಗುತ್ತೆ ಆ ಥರ ಇದನ್ನೆಲ್ಲ, ಅದು ಆ ಥರದ್ದು ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ, ಹೂವು ಇದೆ, ಇದು ಮಾತ್ರ ತುಂಬ ತುಂಬ ಚೆನ್ನಾಗಿದೆ, ಕಾಣಿಸ್ತಾ ಇದೆಯಾ? ಇದು ಸ್ವಲ್ಪ ಬಗ್ಸೋಕ್ಕೂ ನನಗೆ ಹೆದರಿಕೆ ಆಗುತ್ತೆ, ಯಾಕೆಂದರೆ ಇದು ಎರಡು ಕಲರ್ ಇದೆ, ಎಲ್ಲಾದರೂ ಮತ್ತೆ ಮುರಿದು ಹೋಗಿಬಿಡತ್ತೇನೋ ಅಂತ ಅನಿಸುತ್ತೆ. ನನಗೂ ಸಹ ಇದು ಎಷ್ಟು ಹೈಟಲ್ಲಿದೆ ನೋಡಿ, ಸಖತ್ತಾಗಿದೆ ಹೂವು. ಇದರಲ್ಲಿ ಎರಡು ಜಾತಿ ಇದೆ, ಒಂದೇ ಇದರಲ್ಲಿ ಎರಡು ಕಲರ್ ಇದೆ, ಅರ್ಧ ಒಂದು ಕಲರು ಮತ್ತು ಇನ್ನರ್ಧ ಇನ್ನೊಂದು ಕಲರು. ಅಲ್ಲೊಂದು ಹೂವು ಅರಳಿದೆ, ಅದು ಸಹ ಅರ್ಧ ಒಂದು ಕಲರು, ಮತ್ತೊಂದು ಅರ್ಧ ಒಂದು ಕಲರು ಇದೆ. ಇದೇನು ದೇವರ ಸೃಷ್ಟಿ, ಒಂದು ವಿಚಿತ್ರ ಅನಿಸುತ್ತೆ. ಅದು ಯಾವ್ಯಾವ ಥರ ಅಂದ ಚಂದ ಇಟ್ಟಿದೆ ಅನ್ನೋ ದೇವರು ನನಗಂತೂ ಗೊತ್ತಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಾಗಿದೆ ಇದು. ಇದು ಒಂದು ಜಾತಿ, ಇದು ಹಳದಿ, ಇದು ಗಿಡ ನೋಡಿದರೆ ಗೊತ್ತಾಗುತ್ತೆ, ಇದು ಹಳದಿ ಸಣ್ಣ ಹೂವಾಗುತ್ತೆ, ಇಷ್ಟೇ ದೊಡ್ಡ ಅದು. ಇದು ಇದು ಅಷ್ಟೇ, ಹಳದಿಯಲ್ಲಿ ದೊಡ್ಡ ಹೂವು ಇದೆ, ಹಳದಿ ಬಣ್ಣ ದೊಡ್ಡ ಹೂವು, ತುಂಬ ಚೆನ್ನಾಗಿದೆ ಇದು. ಮತ್ತು ಇದು ನೋಡಿ, ಇದು ಇದು ಕಾಫಿ ಕಲರ್ ಬರುತ್ತೆ, ಇದು ಹೆಚ್ಚಿನ ಪಕ್ಷ ಇದು ನನ್ನ ನೇಲ್ ಪಾಲಿಶ್ ಇದೆ ಅಲ್ವಾ, ಇದರಲ್ಲಿ ತುದಿ ಬಣ್ಣ ಬರ್ಬೋದೇನೋ ಅಂತ. ಇಲ್ಲಿ ಹಚ್ಚಿದ್ದೀನಲ್ಲ ಸೈಡು, ಆ ಬಣ್ಣ ಇದೆ, ಅದೇ ಥರ ಆಗುತ್ತೆ, ಆಗ್ಬೋದು ಇದು, ಆ ಥರ ಇದೆ ಇದು. ಅಲ್ಲಿದ್ದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಎಷ್ಟು ಚೆನ್ನಾಗಿದೆ ಇದು. ಇದು ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ, ಕಾಣಬಹುದು ಅಷ್ಟೇ ಥರ ಹೋಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಅದು ತುದಿಯಲ್ಲಿ ರಾಶಿ ಮೊಗ್ಗಾಗಿದೆ, ಒಂದಿನ್ನು ಅರಳುವ ಹಂತದಲ್ಲಿದೆ, ಕಾಣಿಸ್ಬೋದು, ತುಂಬ ಚೆನ್ನಾಗಿದೆ ಇದು. ಇದು ಒಂದು ಜಾತಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಒಂದು ಹೂವು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಹೂವು, ನಂಗೆ ಸಖತ್ತು ಇಷ್ಟ ಆಯಿತು. ಇದು ಮೇಲಿಗೆ ಬಗ್ಸಲ್ಲ ನಾನು ಯಾವುದನ್ನು, ಬಗ್ಸಿದ್ರೆ ಮತ್ತೆ ಮುರಿದು ಹೋಗುತ್ತೆ. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗತ್ತೆ.
ಇದು ಒಂದು ಜಾತಿ, ಇದು ಯಾವ ಥರ ಅಂತ ನನಗೂ ಗೊತ್ತಿಲ್ಲ. ಗಿಡ ನೋಡಿದ್ರೆ ಕೆಂಪು ಕೆಂಪು ಬಣ್ಣದ ಹೂವು ಇದು. ಈ ಗಿಡ ನೋಡಿದ್ರೆ ನಮಗೆ ಅನಿಸುತ್ತೆ ಕೆಂಪು ಬಣ್ಣದ್ದು ಅಂತ. ಆದರೆ ಇದು ದೊಡ್ಡ ಸಂಜಾತಿ ಇದರಲ್ಲಿ. ಆದರೆ ಇದು ಯಾವ ಥರ ಇದಿದೆ, ಇದು ನೋಡಿದ್ರೆ ಎರಡೆರಡು ಕಲರ್ ಬರುತ್ತೆ, ಅದು ಇರ್ಬೋದೇನೋ ಅಂತ ಅನಿಸುತ್ತೆ. ಚೆನ್ನಾಗಿದೆ ಇದು. ಆಮೇಲೆ ಇಲ್ಲೊಂದಿದೆ, ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ಸಹ ಯಾವ ಜಾತಿ ಅಂತ ಗೊತ್ತಿಲ್ಲ, ಎಲ್ಲ ಮೊಗ್ಗು ಹೊರಟಿದೆ, ಇನ್ನೂ ಆಗಿಲ್ಲ. ಇದು ನೋಡಿ, ಇದು ಕಾಣ್ತಾ ಇದೆಯಾ ನಿಮಗೆ ಹೂವಿನ ಗಿಡ ಹೇಗಿದೆ ನೋಡಿ? ಅದು ಓಲಿ ಕಾಣ್ತಾ ಇರಬಹುದು, ನೋಡ್ತಾ ಇದ್ದೀರಿ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡೋದು, ತುಂಬ ಚೆನ್ನಾಗಿದೆ ಆ ಹೂವು ಅಂದರೆ. ಅಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ, ಸುಂದರವಾಗಿ ಅಷ್ಟು ಚೆನ್ನಾಗಿ ನಿಂತಿದೆ. ಅದಕ್ಕೋಗಿ ಜೇನು ಸಹ ಬಂದಿದೆ, ನಿಮ್ಗೆ ಕಾಣ್ತಾ ಇರ್ಬೋದು. ದುಂಬಿ ಜೇನು ಎಲ್ಲದೂ ಬಂದು ಮುತ್ಕೊಂಡಿರುತ್ತೆ ನೋಡಿ. ಅಲ್ಲಾಡಿಸ್ತೀನಿ, ಏನು ಮಾಡುತ್ತೆ ನೋಡಿ, ಜೇನು ಹಾರ್ತಾ ಇದೆ. ಬೆಳಗ್ಗೆ ಬೆಳಗ್ಗೆ ಸಖತ್ತಾಗಿರ್ತವೆ ಎಲ್ಲ, ಇಲ್ಲಿ ಜೇನು ತುಂಬಿಕೊಂಡಿರ್ತವೆ ಎಲ್ಲ ಹೂವಿಗೂ. ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ, ಸಖತ್ತಾಗಿರುತ್ತೆ. ಇದು ಒಂದು ಜಾತಿ, ಇದನ್ನು ಅರಳಿಲ್ಲ, ಮೊಗ್ಗು ಹೊರಡ್ತಾ ಇದೆ, ಇನ್ನೂ ಮೊಗ್ಗಾಗಿಲ್ಲ, ಆಗಬಹುದು ಸದ್ಯದಲ್ಲಿ, ನೋಡೋಣ. ಮತ್ತೆ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಇದು ಇದ್ಯಾವ ಜಾತಿ ಅಂತ ಗೊತ್ತಿಲ್ಲ. ಇದು ಸಹ ಇದು ಬಿಳಿ ಅನಿಸುತ್ತೆ, ಬಿಳಿ ಮಿಕ್ಸ್ ಇರಬಹುದು. ಇದು ಸ್ವಲ್ಪ ಬಿಳಿ ಸ್ವಲ್ಪ ಕೆಂಪು ಮಿಕ್ಸ್ ಮಿಕ್ಸ್ ಅರಳತ್ತೆ ಅನಿಸುತ್ತೆ. ಯಾಕೆಂದರೆ ಗಿಡ ನೋಡಿದರೆ ಆ ಥರ ಅನಿಸುತ್ತೆ ನನಗೆ, ಆ ಥರ ಹೂವು ಇರ್ಬೋದೇನೋ ಅಂತ. ಇದು ಸಹ ತುಂಬ ಚೆನ್ನಾಗಿದೆ ನೋಡಿ, ಪ್ರಕೃತಿ ಎಷ್ಟು ವಿಚಿತ್ರ ಅಂದರೆ, ಎಷ್ಟು ಥರದ ಜಾತಿ ಎಲ್ಲ ಇದೆಯಲ್ಲ. ಇದರೊಳಗೆ ಒಂದೇ ಥರದ ಯಾವುದೂ ಇಲ್ಲ, ಎಲ್ಲದರಲ್ಲೂ ಒಂದೊಂದು ಥರ ಒಂದೊಂದು ಥರದ್ದು ಇದೆ. ಅಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸಖತ್ತಾಗಿದೆ ಅಂದರೆ. ತಂಗಿ ಮನೆಯಲ್ಲಿ ಇದೆಯೋ, ಎಲ್ಲೆಲ್ಲಿಂದ ಒಟ್ಟು ಹಾಕ್ಕೊಂಡು ತರ್ತಾರೋ ಏನೋ ಎಂಥದೋ, ನನಗಂತೂ ಗೊತ್ತಿಲ್ಲ. ಸಖತ್ತಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದು ನಿಮ್ಗೆ ಕಾಣ್ತಾ ಇರಬಹುದು, ಇದು ಇದಿಷ್ಟು ಒಂದೆಯಾ, ಇಷ್ಟು ದಪ್ಪ ಇದೆ ಗಿಡ. ಇಲ್ಲಿ ಮೇಲೆ ಹೂವಾಗಿದೆ ನೋಡಿ, ಅಲ್ಲಿ ಹೂವಾಗಿದೆ, ತುಂಬಾ ತುಂಬ ಚೆನ್ನಾಗಿದೆ. ಇದು ಗಿಡ ತುಂಬ ಅರಳಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಸಖತ್ತಾಗಿರುತ್ತೆ. ಇದು ಮತ್ತೆ ಮತ್ತೆ ಯಾರು ಬಂದವರು ಯಾರಿಗೂ ಹೊರಡೋಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹೂವಿನ ಗಿಡದ ಹತ್ರ ಎಲ್ಲ ಇದ್ದರೆ ಅಷ್ಟು ಚೆನ್ನಾಗಿ, ಒಂದಕ್ಕಿಂತ ಒಂದು ಹೂವು ತುಂಬ ಚೆನ್ನಾಗಿರುತ್ತೆ, ಸುಂದರಿ ಸುಂದರಿಯಾಗಿ ಕಾಣುತ್ತೆ ಎಲ್ಲ. ಇದು ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ, ಇದು ಬಕ್ಸಲ್ಲ ನಾನು, ಇದನ್ನು ಸಹ ಸಖತ್ತಿದೆ, ಎತ್ತರದಲ್ಲಿ ಹೋಗಿದೆ. ಅದು ಸ್ವಲ್ಪ ಹಳದಿಯಲ್ಲಿ ಹಳದಿನೇ ಅದು ಬೇರೆ ಥರ ಬರುತ್ತೆ, ಯಾವ ಥರ ಹೂವಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸ್ವಲ್ಪ ಕೆಂಪು ಕಾಣ್ತಾ ಇದೆ, ಯಾವತ್ತ ಎರಡು ಮಿಕ್ಸ್ ಅನ್ಸುತ್ತದು ಅದು. ಮತ್ತೆ ಇನ್ನೊಂದು ಸರಿ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಹೂವಾಗಿದೆ ಅಂತ. ತುಂಬ ಚೆನ್ನಾಗಿ ಕಾಣುತ್ತೆ ಇದುವ. ಮತ್ತು ಇಷ್ಟೇ ಅಲ್ಲ, ಇಲ್ಲೂ ಬನ್ನಿ, ಈ ಕಡೆ ಬನ್ನಿ, ಇನ್ನೂ ಮುಗ್ದಿಲ್ಲ. ಇಲ್ಲಿ ನೋಡಿ ಇದೆ, ಹೇಗಿದೆ ಇದು, ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ನೋಡೋಣ. ಎಷ್ಟು ಚೆನ್ನಾಗಿದೆ ನೋಡಿ, ಇದೆ ಹೇಗೆ ಕಾಣ್ತಾ ಇದ್ದೀನಿ ನಾನು, ಕಾಣ್ತಾ ಇದ್ದೀನಾ ನಿಮಗೆ, ಬರೀ ಹೂ ಮಾತ್ರ ಕಾಣ್ತಾ ಇದೆಯಾ ನೋಡಿ ಹೇಗಿದೆ ಅಂತ ಅಲ್ವಾ, ಸಖತ್ತಾಗಿದೆ ಹೂವು. ಇದು ಬೇರೆ, ಅದು ನೋಡಿ ಒಂದು ವಿಚಿತ್ರ ಅಂದರೆ, ಇದು ಬೇರೆ ಇದು ಬೇರೆ, ಇದು ಎರಡರಲ್ಲೇ, ಇದು ಎರಡರಲ್ಲೇ ಸ್ವಲ್ಪ ಬೇರೆ ಬೇರೆ ರೀತಿ ನೋಡಿ, ಇದು ಯಾವ ಥರ ಇದೆ ಅಂತ. ಇದು ನೋಡಿ, ಇದು ಮತ್ತೊಂದು ಥರದ್ದು, ಇದು ನಿಮ್ಗೆ ಕಾಣ್ತಾ ಇರ್ಬೋದು, ಇದು ಅರಳಿದ ತಕ್ಷಣವೇ ಇದೆ. ಇದರಲ್ಲಿ ಎರಡೆರಡು ಕಲರು, ಮೇಲೆ ಒಂದು ಕಲ್ಲರು, ಕೆಳಗಡೆ ಒಂದು ಕಲ್ಲರು, ಯಾವ ಥರ ಇದೆ ನೋಡಿ, ಅರ್ಧ ಒಂದು ಕಲ್ಲರು ಮತ್ತು ಅರ್ಧ ಒಂದು ಕಲ್ಲರಲ್ಲಿ ಅರಳತ್ತಿದ್ದು ಹೂವಾಗುತ್ತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಇದು ಚೆನ್ನಾಗಿದೆ ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮತ್ತು ಇಲ್ಲಿ ಬನ್ನಿ ತೋರಿಸ್ತೀನಿ, ಇದು ಕಾಣ್ತಾ ಇರ್ಬೋದು ನಿಮಗೆ, ಇದೆ. ಇದಕ್ಕೆ ನಾವು ನಮ್ಮ ಹಳ್ಳಿ ಭಾಷೆಯಲ್ಲಿ ಕುತ್ರಿ ಅಂತ ಕರಿತೀವಿ. ಚೆನ್ನಾಗಿದೆ ಇದು, ಅರಳತ್ತೆ, ಇದೊಂದು ಅರಳಿದೆ ಹೋಗಿಬಿಟ್ಟಿದೆ, ಇದು ತುಂಬ ದಿನ ಆಯಿತು ಅನ್ಸುತ್ತೆ, ಅದು ಬಾಡಿ ಹೋಗಿದೆ, ಮತ್ತು ಮಳೆ ಬೇರೆ ಜಾಸ್ತಿ ಆಯ್ತಲ್ವ ಹೋಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಣ್ತಾ ಇರ್ಬೋದು. ಇಷ್ಟೇ ಅಲ್ಲ, ಇನ್ನೂ ಸಖತ್ತು ಹೂವಿನ ಗಿಡ ಇದೆ, ನಾನು ನಿಮ್ಗೆ ಅದನ್ನು ಸಹ ತೋರಿಸ್ತೀನಿ. ಮನೆ ಸುತ್ತೂ ಇದೆ ಡೇರೆ ಗಿಡ, ಒಂದಕ್ಕಿಂತ ಒಂದು ಚೆನ್ನಾಗಿದೆ, ದೊಡ್ಡ ದೊಡ್ಡ ಡೇರೆ ಹೂವೆಲ್ಲ ಆಗುತ್ತೆ. ನಾನು ಅದನ್ನು ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬನ್ನಿ. ಹೂವಿನ ಗಿಡ ನೋಡಿ ಇದಾಯ್ತಲ್ಲ, ಇದು ಇನ್ನೂ ಹೂವು ಆಗಿಲ್ಲ, ಅರಳತ್ತೆ, ಇನ್ನೂ ಗಿಡ ಚಿಗುರ್ತಾ ಇದೆ, ಈ ಸರಿ ನೆಟ್ಟಿದ್ದಾರೆ ತಂದು ಅನಿಸುತ್ತೆ ನೋಡಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಬಣ್ಣ, ಇದು ಯಾವ ಬಣ್ಣ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಥರದ್ದು ಅಂತನೂ, ಯಾಕೆಂದರೆ ಇದು ಯಾವ ಥರ ಹೂವು ಅರಳತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಯಾವ ಥರ ಹೂವು ಆಗ್ಬೋದು ಅನ್ನೋದು ನನಗೊಂದು ಆಶ್ಚರ್ಯ ಅನಿಸುತ್ತೆ, ನೋಡಬೇಕು ಕಾದು ನೋಡೋಣ ಅಂತ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಇದು. ಆಮೇಲೆ ಇಲ್ಲಿ ಕಾಣಿಸ್ಬೋದು ನಿಮಗೆ, ಇದೊಂದು ಜಾತಿ, ಇದು ಹಳದಿ ದೊಡ್ಡ ಹೂವು ಅನಿಸುತ್ತೆ, ಹಳದಿ ಬಿಳಿ ಬರ್ಬೋದೇನೋ ಸ್ವಲ್ಪ ಅದರಲ್ಲಿ, ಅದು ಆ ಥರದ್ದು. ಮತ್ತು ಇಲ್ಲೂ ಇದೆ,
ಮತ್ತೆ ಆ ಸೈಡ್ ಎಲ್ಲ ಇದೆ, ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬನ್ನಿ. ಮತ್ತೆ ತೋರಿಸ್ತೀನಿ ನೋಡಿ, ಇಲ್ಲಿ ಹಿಂದ್ಗಡೆ ಒಂದಿಷ್ಟು ಹೂವಿನ ಗಿಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ, ಇದು ಇಷ್ಟು ದೊಡ್ಡ ಹೂವಾಗತ್ತೆ. ಇದೊಂಥರ ಪಿಂಕ್ ಕಲ್ಲರ್ ಇದು, ಇದು ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇನ್ನೂ ಅರಳ್ತಾ ಇದೆ ಅಷ್ಟೇ, ಮೊಗ್ಗಾಗಿದೆ. ಇದು ಒಂದು ಜಾತಿದು, ಇದೊಂದು ಜಾತಿದು. ಇದು ಬಿಳಿ ಕಡ್ಕಡ್ಡಿ ಹೂವಾಗತ್ತಲ್ಲ, ಅದು ಅನಿಸುತ್ತೆ ನೋಡಿ. ಅದು ಈ ಗಿಡ ನೋಡಿದರೆ ನಂಗೆ ಆ ಥರ ಅನಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಹೂವಾದಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಹೂವ ಎಲ್ಲ ಕಡೆಯೂ ಹೂವು ಅರಳಿರುತ್ತೆ. ಇದು ಹೂ, ಇದು ಬಿಳಿ ಡೇರೆ ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ಇದು ನೋಡಿ ಅರಳ್ತಾ ಇದೆ ಇನ್ನೂ, ಇದು ಬಿಳಿಯ ಹೂವು ಅದು. ಮತ್ತು ಇವೆಲ್ಲ ಬೇರೆ ಬೇರೆ ಥರದಿದೆಯಂತೆ, ಗಂಧದ ಕಡ್ಡಿ ಕಲ್ಲರು, ಕಡ್ಡಿ ಕಡ್ಡಿ ಹೂವು ಆಗುತ್ತಲ್ಲ ಅದು. ಓ ಇದ್ರೊಳಗೆ ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ದೊಡ್ಡದು, ಇದು ಎಲೆ ನೋಡಿದರೆ ಗೊತ್ತಾಗುತ್ತೆ, ಇದು ದೊಡ್ಡ 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 ಹೂವು ಆಗುತ್ತಲ್ಲ, ಇಷ್ಟು ದೊಡ್ಡದು ಅದು ಇದು. ಆಮೇಲೆ ಇನ್ನೊಂದು ಇಲ್ಲಿ ಅರಳ್ತಾ ಇದೆ, ಇದು ನೋಡಿ ಕಾಣಿಸ್ತಾ ಇದೆಯಾ, ಇದು ಯಾವ ಬಣ್ಣ ಅಂತ ನೀವೇ ಹೇಳಿ ಯಾವ ಬಣ್ಣ ಆಗ್ಬೋದು ಅಂತ. ಯಾಕೆಂದರೆ ಇದಿನ್ನೂ ಗೊತ್ತಾಗ್ತಾ ಇಲ್ಲ ನನಗೂ. ತುಂಬ ಚೆನ್ನಾಗಿದೆ, ಅದು ಸ್ವಲ್ಪ ಡಿಫ್ರೆಂಟ್ ಕಲರ್ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಇದು ನೋಡಿ, ಇವೆಲ್ಲ ಇವೆಲ್ಲ ಹೂವಾಗಿರುತ್ತೆ, ಫುಲ್ಲು ಹೂವು, ಇಷ್ಟು ಹೂವು ಅರಳತ್ತೆ. ಮತ್ತು ಇದು ಇದೆ, ಇದು ನಾವು ಇದೆ ಹೆಚ್ಚಿನ ಪಕ್ಷ ಇದು ನೇರಳೆ ಕಲರ್ ಆಗ್ಬೋದು. ಇದು ಇನ್ನೂ ಅರಳ್ತಾ ಇದೆ ಅಷ್ಟೇ, ಇನ್ನೂ ಅರಳಿಲ್ಲ. ಇದು ಸಣ್ಣದಿದು, ಎಷ್ಟು ಚೆನ್ನಾಗಿದೆ ನೋಡಿ, ಇದು ಕಾಣ್ತಾ ಇದೆಯಾ ಹೂವು ನೋಡಿ. ಇದು ಒಂದು ಜಾತಿದು. ಇಷ್ಟೇ ಅಲ್ಲ, ಇಲ್ಲಿ ಬೇರೆ ಬೇರೆ ಇದೆ, ಬೇರೆ ಬೇರೆ ಹೂವಿನ ಗಿಡ ಇದೆ. ಇಲ್ಲಿ ಬನ್ನಿ ನನ್ನ ಜೊತೆ ಬನ್ನಿ, ಮತ್ತೊಂದಿಷ್ಟು ತೋರಿಸ್ತೀನಿ. ಇಲ್ಲಿ ಈ ಥರ ಸಹ ಇದೆ, ಇದರಲ್ಲೂ ಥರ ಥರದ್ದು ಎಷ್ಟು, ಒಂದು ರೀತಿ ಮತ್ತೊಂದು ರೀತಿ ಕಲರ್ ಇಲ್ಲ, ಎಲ್ಲದೂ ಸಹ ಬೇರೆ ಬೇರೆ ಕಲ್ಲರು. ಇದು ನೋಡಿ, ಇದು ಒಂಥರ ಕಲ್ಲರು. ಈ ಹೂವು ಕಾಣ್ತಾ ಇದೆಯಾ, ಇದಿಷ್ಟೇ ದೊಡ್ಡ ಆಗೋದು. ಇದನ್ನು ದೊಡ್ಡ 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 ಹೂವಲ್ಲ, ಇದು ಒಂಥರ ಸೇವಂತಿಗೆ ಹೂವು ಅಷ್ಟೇ ದೊಡ್ಡದು. ಮತ್ತು ಇದೆಲ್ಲದೂ ಸಹ ನೋಡಿ ಹೇಗಿದೆ ಅಂತ ನೋಡಿ, ಎಲ್ಲದೂ ಇದರಲ್ಲಿ ಒಂದು ಜಾತಿ ಇದ್ದ ಹಾಗೆ ಇನ್ನೊಂದಿಲ್ಲ, ಎಲ್ಲವೂ ಬೇರೆ 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 ರೀತಿದು. ಹೂವಾದಾಗ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ತಿಂಗಳು ಹೋಗಬೇಕು, ಇನ್ನೊಂದು ತಿಂಗಳ ನಂತರ ನಿಮಗೆ ಗೊತ್ತಾಗುತ್ತೆ. ಇದು ತೋರಿಸಿದರೆ ನಾನು ಗೊತ್ತಾಗ್ತಿತ್ತು. ಮತ್ತೊಂದು ಸರಿ ನನ್ನ ತಂಗಿ ಮನೆಗೆ ಏನಾದ್ರು ಬಂದರೆ ನಾನು ತೋರಿಸ್ತೀನಿ. ಇನ್ನಷ್ಟು ಮತ್ತಷ್ಟು ಹೂವಿನ ಗಿಡ ಇದೆ, ಆ ಕಡೆ ಅಷ್ಟು ಇಟ್ಕೊಂಡಿದ್ದಾರೆ, ಅದನ್ನು ಸಹ ಹೂವು ಆಗ್ತಾ ಇದೆ. ನಾನು ಮತ್ತೆ ಅದನ್ನು ತೋರಿಸ್ತೀನಿ. ಆಮೇಲೆ ಇನ್ನು ಬೇರೆ ಒಂದು ಹೂವಿನ ಗಿಡ ನಿಮಗೆ ತೋರಿಸ್ತೀನಿ ನಾನು. ಇದು ನೋಡಿರ್ಬೋದು ನೀವು, ಇದೆಷ್ಟು ಚೆನ್ನಾಗಿದೆ ನೋಡಿ. ಇದು ಮನೆ ಸುತ್ತು ನೆಟ್ಕೊಂಡಿದ್ದಾರೆ, ಇದೇ ಥರದ್ದು ನೆಟ್ಕೊಂಡಿದ್ದಾರೆ. ಮತ್ತು ಇದು ಮುಂದ್ಗಡೆನೂ ಸಹ ಇದು ಹಿತ್ತಲಲ್ಲಿ ಈ ಥರದ್ದು ಅಷ್ಟು ಹೂವಿನ ಗಿಡ ಇದೆ. ಇದು ಮತ್ತೊಂದು ನಿಮ್ಗೆ ಗೊತ್ತಿರ್ಬೋದು ಜಿನಿಯಾ ಅಂತ, ಅದು ಇದೆ ತುಂಬಾ ಇದೆ, ಅದು ಇದೆ. ಈ ಥರದ್ದೆಲ್ಲ ಇನ್ನೂ ಹೂವು ಅರಳಬೇಕು ಅವೆಲ್ಲ, ಆದಾಗ ನಾನು ಮತ್ತೆ ತೋರಿಸ್ತೀನಿ. ಇನ್ನೊಂದು ಸರಿ ಭೇಟಿಯಾಗೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ಯಾವಾಗಲೂ ಸಂತೋಷವಾಗಿರಿ. ಥ್ಯಾಂಕ್ ಯು.